ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ಈಗ ಹೆಡ್ಲೈನ್ಸ್. ಜೈಲರ್ ದೌರ್ಜನ್ಯ ಖಂಡಿಸಿ ಮಹಿಳಾ ಕೈದಿಗಳಿಂದ ಉಪವಾಸ ಪ್ರತಿಭಟನೆ. ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಜೈಲಿಗೆ ಭೇಟಿ, ಕ್ರಮದ ಭರವಸೆ. ಕೈದಿಗಳ ಪ್ರತಿಭಟನೆ ವಾಪಸ್. ಸಿದ್ಧಗಂಗಾ ಮಠಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಭೇಟಿ. ತುಮಕೂರು ಜಿಲ್ಲೆ ಎಸ್ಪಿಯಾಗಿ ಡಾ ದಿವ್ಯ ಗೋಪಿನಾಥ್ ಅಧಿಕಾರ ಸ್ವೀಕಾರ. ವಾರ್ತೆಗಳ ವಿವರ. ಜೈಲರ್ ಶೈನಜಾ ವಿರುದ್ಧ ಮಹಿಳಾ ಕೈದಿಗಳು ಜೈಲಿನಲ್ಲಿ ಊಟವನ್ನು ತ್ಯಜಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿ ಜೈಲರ್ ವಿರುದ್ಧ ಕ್ರಮದ ಭರವಸೆ ನೀಡಿದರು. ಜಿಲ್ಲಾ ಮಹಿಳಾ ಕಾರಾಗೃಹದ ಜೈಲರ್ ಶೈನಜಾ ನಿಘೇವಾನ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಗುರುವಾರ ಬೆಳಗ್ಗೆಯಿಂದ ತಿಂಡಿ ಊಟ ತ್ಯಜಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಮಹಿಳಾ ಕೈದಿಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಜ್ಯೂಸ್ ನೀಡುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನು ಹಿಂತೆಗೆದುಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ತುಮಕೂರು ಜಿಲ್ಲಾ ಮಹಿಳಾ ಕಾರಾಗೃಹದ ಕೈದಿಗಳು ಜೈಲರ್ ಕಿರುಕುಳದಿಂದ ರೋಸಿ ಹೋಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಬಗ್ಗೆ ಮಾಹಿತಿ ತಿಳಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಶುಕ್ರವಾರ ಮಧ್ಯಾಹ್ನ ಜಿಲ್ಲಾ ಮಹಿಳಾ ಕಾರಾಗೃಹಕ್ಕೆ ಭೇಟಿ ನೀಡಿದರು. ಮಧ್ಯಾಹ್ನ 3:30ಕ್ಕೆ ಕಾರಾಗೃಹಕ್ಕೆ ಪ್ರವೇಶಿಸಿದ ಅಧ್ಯಕ್ಷರು 5:30ರವರೆಗೆ ನಿರಂತರವಾಗಿ ಮಹಿಳಾ ಕೈದಿಗಳನ್ನು ಪ್ರತ್ಯೇಕವಾಗಿ ಮಾತನಾಡಿಸಿ ಕಾರಾಗೃಹದಲ್ಲಿ ಜೈಲರಿಂದ ಹಿಡಿದು ಅಧಿಕಾರಿಗಳು ನಡೆಸುತ್ತಿರುವ ದೌರ್ಜನ್ಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು. ಜೈಲರ್ ಶೈನಜಾ ಅವರು ವಿತರಣಾ ಕೈದಿಗಳ ಬಳಿ ಇದ್ದ ಹಣವನ್ನು ಕಿತ್ತುಕೊಂಡು ದೌರ್ಜನ್ಯ ನಡೆಸುತ್ತಿರುವ ಬಗ್ಗೆ ಅಧ್ಯಕ್ಷರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜೈಲಿನ ಮಹಿಳಾ ಪೊಲೀಸ್ ಉಮಾ ಅವರ ಗಂಡ ಮುರುಳಿ ಕೃಷ್ಣ ಎಂಬಾತ ಮಹಿಳಾ ಕೈದಿಗಳು ಕೆಲಸ ಮಾಡುವ ಸಂದರ್ಭದಲ್ಲಿ ಮೊಬೈಲ್ನಿಂದ ಫೋಟೋ ತೆಗೆಯುವುದು, ಅಸಭ್ಯವಾಗಿ ಮಾತನಾಡುವುದು, ಮೈಕೈ ಮುಟ್ಟಿ ಮಾತನಾಡಿಸುವ ಮೂಲಕ ಕೆಟ್ಟ ಚಾಳಿ ಪ್ರದರ್ಶಿಸುತ್ತಿದ್ದ ಆತನ ವಿರುದ್ಧ ಆಯೋಗ ಕ್ರಮ ಕೈಗೊಳ್ಳಲು ಮುಂದಾಗುವುದಾಗಿ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ತಿಳಿಸಿದರು. ಒಂದು ವಾರದ ಹಿಂದೆ ಸಲ್ಮಾ ಎಂಬಾಕೆಗೆ 3 ಮಹಿಳಾ ಸಿಬ್ಬಂದಿಗಳು ಮನಬಂದಂತೆ ತಳ್ಳಿಸಿ ಕೈ ಮುರಿದು ಹಾಕಿದ್ದು ಸಿಬ್ಬಂದಿಗಳ ದೌರ್ಜನ್ಯ ವಿರುದ್ಧ ಅಧ್ಯಕ್ಷರು ಹರಿಹಾಯ್ದರು. ಮಹಿಳಾ ಸಿಬ್ಬಂದಿಗಳಿಗೆ ದೈಹಿಕ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದ ಜೈಲರ್ ಶೈನಜಾ ಅವರನ್ನ ಗುಲ್ಬರ್ಗಕ್ಕೆ ವರ್ಗಾಯಿಸಿದ್ದು ಸಿಬ್ಬಂದಿ ಉಮಾರ್ ಅವರನ್ನ ಬೇರೆಡೆ ಎತ್ತಂಗಡಿ ಮಾಡಲಾಗಿದೆ ಎಂದು ಹೇಳಿದರು. ಮಾಧ್ಯಮಗಳಲ್ಲಿ ತಮ್ಮಗಳ ಫೋಟೋ ಬರುತ್ತಿದ್ದು ಇದರಿಂದ ತಮಗೆ ತುಂಬಾ ನೋವಾಗಿದೆ ಎಂದು ಮಹಿಳಾ ಕೈದಿಗಳು ಹೇಳುತ್ತಿದ್ದು ಶಿವಮ್ಮ ಎಂಬಾಕೆ ಮಾಧ್ಯಮದಲ್ಲಿ ಫೋಟೋ ಬಂದಿದ್ದಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆಂದು ಅಧ್ಯಕ್ಷೆ ತಿಳಿಸಿದರು. ಈಗ ನಾವು ಅವರಿಗೆ ಜ್ಯೂಸ್ ಕೊಡಿಸೋದ್ರ ಮೂಲಕ ನಾವು ಧರಣಿಯನ್ನು ಮುಕ್ತಾಯ ಮಾಡಿ ಒಂದು ನಾವು ಮುಂದಿನ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಅದನ್ನು ಮುಂದಿನ ಕ್ರಮ ತೆಗೆದುಕೊಳ್ಳಬಹುದು. ಖಂಡಿತ ತಗೋಬಹುದು. ನನಗೆ ಇಲ್ಲ ಇಷ್ಟು ದಿನ ಅಲ್ಲ, ನನಗೆ ಇವತ್ತು ಗೊತ್ತಾಗಿದ್ದು ವಿಷಯ, ಮುರಳೀಕೃಷ್ಣ ಅನ್ನೋ ವಿಷಯ ಇವತ್ತೇ ಗೊತ್ತಾಗಿದ್ದು. ಅದು ಯಾರೇ ಆಗಿರಬಹುದು, ಅವರು ಈ ತರ ಮಹಿಳೆಯರ ಫೋಟೋಗಳನ್ನ ತೆಗೆದುಕೊಳ್ಳೋದು ಭಾರಿ ದೊಡ್ಡ ಅಪರಾಧ. ಅದು ಅಪರಾಧಕ್ಕೆ ನಾನು IGಯವರಿಗೆ ನಾನು ಪ್ರಿಸನ್ IGಯವರಿಗೆ ಪತ್ರವನ್ನ ಬರೆದು ಅವ್ರು ಯಾರಿದ್ದಾರೆ ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಜಿಲ್ಲಾ ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿ BL ಜನರಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ನಂಜೀಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಹೈಕಮಾಂಡ್ ಸೂಚಿಸಿದರೆ ಯಾವುದೇ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್, ಕಾರ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್, ಎಸ್ಆರ್ ಪಾಟೀಲ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿ ಹಾಗೂ ಸಿದ್ದಲಿಂಗ ಸ್ವಾಮೀಜಿಗಳ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಮುಂದುವರೆದಿರುವ ಡಾ ಪರಮೇಶ್ವರ್ ಈ ಸಂದರ್ಭದಲ್ಲಿ ಶ್ರೀಗಳ ಆಶೀರ್ವಾದ ಪಡೆಯಲು ಆಗಮಿಸಿದ್ದರು. ತಮ್ಮ ಕೋರ್ಟಗೆರೆ ಕ್ಷೇತ್ರದಿಂದಲೇ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕುರಿತು ಖಚಿತವಾಗಿ ಹೇಳಲು ನಿರಾಕರಿಸಿದ ಡಾ ಪರಮೇಶ್ವರ್ ಹೈಕಮಾಂಡ್ ಯಾವ ಕ್ಷೇತ್ರ ಸೂಚಿಸಿದರೂ ಅಲ್ಲಿಂದ ಸ್ಪರ್ಧಿಸಲು ಸಿದ್ದ ಎಂದರು. 18ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಎನ್ನುವ ಉದ್ದೇಶದಿಂದ ಪಕ್ಷವನ್ನ ಮತ್ತಷ್ಟು ಸದೃಢಗೊಳಿಸಲು ಕಾರ್ಯಕರ್ತ ರೂಪಿಸಿ ಹಲವರಿಗೆ ಜವಾಬ್ದಾರಿ ನೀಡಲಾಗಿದೆ. ಅಗತ್ಯವಿದ್ದರೆ ಕೆಪಿಸಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳ ಬದಲಾವಣೆ ಮಾಡಲಾಗುತ್ತದೆ ಎಂದರು. ಪೊಲೀಸ್ ಇಲಾಖೆಯನ್ನು ಮತ್ತಷ್ಟು ಸಕ್ರಿಯಗೊಳಿಸುವ ಪ್ರಯತ್ನ ನಡೆದಿದೆ. ಸರ್ಕಾರ ಇಲಾಖೆಗೆ ಹೆಚ್ಚು ಹಣ ನೀಡಿದೆ. 1,000 ಹೊಸ ವಾಹನ ನೀಡಲಾಗಿದೆ. 23,000 ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಮೊದಲ ಬಾರಿಗೆ ಉಪಗಸ್ತು ವ್ಯವಸ್ಥೆ ಮಾಡಿ ಜನರ ಬಳಿಗೆ ಪೊಲೀಸ್ ಹೋಗುವ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಎಂದು ಡಾ ಪರಮೇಶ್ವರ್ ಹೇಳಿದರು. ಗೃಹ ಖಾತೆಗೆ ತಾವು ರಾಜೀನಾಮೆ ಸಲ್ಲಿಸಿದ್ದು ರಾಜೀನಾಮೆ ಅಂಗೀಕರಿಸಿದ ನಂತರ ಆ ಖಾತೆಯನ್ನ ಯಾರಿಗೆ ನೀಡಬೇಕು ಎಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟ ವಿಚಾರ ಎಂದರು. ಕೆಜೆ ಜಾರ್ಜ್ ಅವರಿಗೆ ಗೃಹ ಖಾತೆ ನೀಡಬೇಡಿ ಎಂದು ಹೇಳುವ ಯಡಿಯೂರಪ್ಪ ಮೊದಲು ತಮ್ಮದನ್ನ ತಾವು ನೋಡಿಕೊಳ್ಳಲಿ ಎಂದರು. ಕಾಂಗ್ರೆಸ್ ಪಕ್ಷ
ರಾಜ್ಯದ ಜನತೆಯ ಸೇವೆಯನ್ನು ಮಾಡೋದಕ್ಕೆ ಅವರೆಲ್ಲರೂ ಸೇರಿ ಮಾಡಲಿ ಹಾಗೆ ಅಂತೇಳಿ ಈ ಬದಲಾವಣೆಯನ್ನು ತಂದಿದ್ದಾರೆ. ನಾವೆಲ್ಲ ಪ್ರಾಮಾಣಿಕವಾಗಿ ಜನರ ಹತ್ತಿರ ನಮ್ಮ ರಾಜ್ಯದ 4-5 ವರ್ಷದ ಸಾಧನೆಗಳನ್ನು, ಕಾರ್ಯಕ್ರಮಗಳನ್ನು, ನಾವು ಕೊಟ್ಟಂಥ ಯೋಜನೆಗಳನ್ನು ಅವರಿಗೆ ಮುಟ್ಟಿಸ್ತಕ್ಕಂಥ, ನಾವು ಮಾಡಿದ್ದೇವೆ ನೋಡಿ ನಿಮಗೆ ಭರವಸೆ ಕೊಟ್ಟಿದ್ದು, ಆ ಭರವಸೆಯನ್ನು ಈಡೇರಿಸಿದ್ದೇವೆ ನೋಡಿ ಅಂತೇಳಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ, ಆ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಮತ್ತು ಸಿದ್ದರಾಮಯ್ಯನವರು ಈ ಚುನಾವಣೆಯ ನೇತೃತ್ವವನ್ನು ವಹಿಸ್ತಾರೆ. ಈಗಾಗಲೇ ಎಐಸಿಸಿ ತೀರ್ಮಾನವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ, ಯಾಕೆಂದರೆ ಗೊಂದಲ ಆಗಬಾರದು ಅಂತೇಳಿ ಅವರಿಗೆ ನೇತೃತ್ವವನ್ನು ಕೂಡ, ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೀವಿ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ನೇತೃತ್ವ ಯಾರು ವಹಿಸ್ತಾರೋ ಅವರೇ ಮುಖ್ಯಮಂತ್ರಿ. ಮೊದಲನೇದಾಗಿ ನಮ್ಮಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು, ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರನ್ನು ಆಶೀರ್ವಾದ ಮಾಡಿಸ್ಕೊಳ್ಬೇಕು ಜನರ ಹತ್ರ, ಅವರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದಾದ ನಂತರ ನಮ್ಮ CLP ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿಯಿಂದ ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಆ ಶಾಸಕರು ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಅವರಿಗೆ ಬಿಡ್ತಾರೆ. ಇದರಲ್ಲಿ ಎಐಸಿಸಿ ಅವರಾಗಲಿ ಮತ್ತಾರಾಗಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಇದು ನಮ್ಮ ಪದ್ಧತಿ. ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ, ಶಾಸಕಾಂಗ ಪಕ್ಷದಲ್ಲಿ ಮತ್ತು ಅವರನ್ನೇ ಮುಖ್ಯಮಂತ್ರಿಗಳಾಗಿ ಆರಿಸಿದ್ದಾರೆ, ಅವರೇ ಮುಖ್ಯಮಂತ್ರಿಗಳಾಗ. ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಬಯಲುಸೀಮೆ ಅಭಿವೃದ್ದಿ ಮಂಡಳಿ ಅಧ್ಯಕ್ಷ ಕಲ್ಲಹಳ್ಳಿ ದೇವರಾಜ್, ಮಾಜಿ ಶಾಸಕ ಎಚ್ ನಿಂಗಪ್ಪ ಮೊದಲಾದವರು ಈ ವೇಳೆ ಹಾಜರಿದ್ದರು. ಜಾಗದ ವಿಚಾರದಲ್ಲಿ ಯುವಕನೊಬ್ಬ ಮನನೊಂದು ವಿಷವನ್ನ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ. ಸೈಟಿನ ವಿಚಾರದಲ್ಲಿ ಪಕ್ಕದ ಮನೆಯವರು ನೀಡುತ್ತಿದ್ದ ಕಿರುಕುಳಕ್ಕೆ ಬೇಸತ್ತು ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಸೇರಿದ್ದಾರೆ. ತುಮಕೂರು ತಾಲೂಕು ರೈತರ ಪಾಳ್ಯದ ರಾಜೇಶ್ ವಿಷ ಸೇವಿಸಿದ ಯುವಕ. ರಾಜೇಶ್ ಅವರು ಸೈಟೊಂದನ್ನು ಗೌರಮ್ಮ ಎಂಬುವವರು ಕೊಂಡುಕೊಂಡು ಮನೆ ಕಟ್ಟಿಸಿದ್ದಾರೆ. ಅಲ್ಲದೆ ಅಳತೆ ಬದಲಾವಣೆ ಮಾಡಿಕೊಂಡು ರಾಜೇಶ್ಗೆ ಕಿರುಕುಳ ನೀಡಲಾರಂಭಿಸಿದ್ದಾರೆ. ಈ ಸಂಬಂಧ ಕ್ಯಾಸಂದ್ರ ಠಾಣೆಗೆ ದೂರು ನೀಡಿದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಗೌರಮ್ಮನ ಕಡೆಯವರು ಆಗಾಗ ನನ್ನ ಮೇಲೆ ಹಲ್ಲೆ ನಡೆಸುತ್ತಿದ್ದರು, ಇದರಿಂದ ಬೇಸತ್ತು ವಿಷ ಸೇವಿಸಿದೆ ಎನ್ನುತ್ತಾರೆ ರಾಜೇಶ್. ಸದ್ಯ ರಾಜೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನನಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ತುಮಕೂರು ಎಸ್ಪಿಯಾಗಿ ಡಾ ದಿವ್ಯಾ ಗೋಪಿನಾಥ್ ಅಧಿಕಾರವನ್ನು ಸ್ವೀಕರಿಸಿದರು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಡಾ ದಿವ್ಯಾ ಗೋಪಿನಾಥ್ ಅಧಿಕಾರ ಸ್ವೀಕರಿಸಿದರು. 2010 ಬ್ಯಾಚ್ನಲ್ಲಿ ಐಪಿಎಸ್ ಮಾಡಿದ ಡಾ ದಿವ್ಯಾ ಗೋಪಿನಾಥ್ ಕೋಲಾರ ಎಸ್ಪಿಯಾಗಿ ಸೇವೆ ಸಲ್ಲಿಸಿ ತುಮಕೂರಿಗೆ ವರ್ಗಾವಣೆಯಾಗಿ ಬಂದಿದ್ದಾರೆ. ಕೇರಳದ ತ್ರಿವೇಂದ್ರಂನ ಡಾ ದಿವ್ಯಾ ಗೋಪಿನಾಥ್ ತಜ್ಞ ವೈದ್ಯೆ, ಎಂಬಿಬಿಎಸ್ ಎಂಡಿ ಪದವಿ ಪಡೆದಿದ್ದಾರೆ. ಆದರೆ ಎಲ್ಲಿಯೂ ವೈದ್ಯೆಯಾಗಿ ಸೇವೆ ಸಲ್ಲಿಸಿಲ್ಲ. ಅಂತಿಮ ಎಂಡಿ ಅಧ್ಯಯನ ಮಾಡುವ ವೇಳೆ ಐಪಿಎಸ್ಗೆ ಆಯ್ಕೆಯಾದ ಇವರು ನಂತರ ಪೊಲೀಸ್ ಸೇವೆ ಮುಂದುವರೆಸಿದ್ದಾರೆ. ಡಾ ದಿವ್ಯಾರ ಪತಿ ಕೂಡ ಹೃದಯ ತಜ್ಞ. ಪತಿ ಡಾ ವಿವೇಕ್ ಪಿಳೆ ತ್ರಿವೇಂದ್ರಂನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2010 ಐಪಿಎಸ್ನಲ್ಲಿ ಆಯ್ಕೆಯಾದ ಡಾ ದಿವ್ಯಾ ಗೋಪಿನಾಥ್ 1.5 ವರ್ಷ ಕಾಲ ರಾಯಚೂರಿನಲ್ಲಿ ಅಡಿಷನಲ್ ಎಸ್ಪಿಯಾಗಿ ವೃತ್ತಿ ಆರಂಭಿಸಿದರು. ನಂತರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಎಸ್ಪಿಯಾಗಿ, ಈಗ ತುಮಕೂರು ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಯಾವುದೇ ಸಮಸ್ಯೆ ಪರಿಹಾರಕ್ಕೂ ಪೊಲೀಸರ ಸಹಾಯ ಪಡೆಯುವಂತಾಗಿದೆ. ಹೀಗಾಗಿ ಸಾರ್ವಜನಿಕರ ಸಮಸ್ಯೆಗಳು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಬಗೆಹರಿದರೆ ಪೊಲೀಸ್ ಇಲಾಖೆ ಸೇವೆ ಸುಗಮವಾಗುತ್ತದೆ. ಠಾಣೆ ವ್ಯಾಪ್ತಿಯಲ್ಲಿ ಬಗೆಹರಿಯಬಹುದಾದ ಸಮಸ್ಯೆಗಳು ಎಸ್ಪಿಯವರೆಗೂ ಬಾರದಂತೆ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚನೆ ನೀಡುವುದಾಗಿ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು. ಕೇವಲ ಪೊಲೀಸ್ ಮಾತ್ರವಲ್ಲ, ಜನರು ಜಾಗೃತರಾದರೆ ಸಮಸ್ಯೆಗಳ ಪರಿಹಾರ ಸುಲಭವಾಗುತ್ತದೆ. ಈಗ ಪ್ರತಿ ಹಳ್ಳಿಯಲ್ಲೂ ಪೊಲೀಸ್ ಪೇದೆಯ ಗಸ್ತು ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಹಳ್ಳಿಯ ವಿಚಾರಗಳು ಪೊಲೀಸರಿಗೆ ಮಾಹಿತಿ ಸಿಗುತ್ತದೆ. ಆದರೂ ದೂರುಗಳನ್ನು ಆಧರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು.
ಈಗ ಎಲ್ಲ ಸ್ಟೇಷನ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಹೊಸದಾಗಿ ಅಗ್ರಿಗೇಟ್ ಇನ್ಫಾರ್ಮೇಶನ್ ಅದರ ಬೇಸಿಸ್ ನಂತರ ಎಸ್ಪಿ ಡಾಕ್ಟರ್ ದಿವ್ಯಾ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳ ಸಭೆ ನಡೆಸಿ ಅವರ ವ್ಯಾಪ್ತಿಯ ಸಮಸ್ಯೆ ಸವಾಲುಗಳ ಬಗ್ಗೆ ಚರ್ಚೆ ನಡೆಸಿದರು. ವಿವಿಧ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನ ಸಕ್ರಿಯವಾಗಿ ಸಂಘಟಿಸಲು ಜಿಲ್ಲೆಯ ವಿವಿಧ ಕಾಂಗ್ರೆಸ್ ಸಮಿತಿಗಳನ್ನು ಪುನರ್ರಚನೆ ಮಾಡಲಾಗಿದೆ ಎಂದು ಹೇಳಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಮೊದಲ ಹಂತವಾಗಿ 6 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ನೇಮಕ ಮಾಡಿ ಪ್ರಕಟಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಆದೇಶದ ಮೇರೆಗೆ ಈ ನೇಮಕ ಮಾಡಲಾಗಿದೆ ಎಂದರು. ತುಮಕೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಡಿ ವಿಜಯ್ಕುಮಾರ್, ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಎಚ್ ಕೃಷ್ಣಪ್ಪ, ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ಗೆ ಎಸ್ಎಲ್ ನರಸಿಂಹಯ್ಯ, ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ಗೆ ಎನ್ಎಚ್ ಜಯಣ್ಣ, ಬೆಳ್ಳಾವಿ ಬ್ಲಾಕ್ ಕಾಂಗ್ರೆಸ್ಗೆ ಜಿಡಿ ವಿರೂಪಾಕ್ಷ ಹಾಗೂ ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ಗೆ ಚೌಧರಿ ರಂಗಪ್ಪ ಅವರನ್ನ ನೇಮಕವಾಗಿ ಪ್ರಕಟಿಸಿದರು. ತುಮಕೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ರಾಮಸ್ವಾಮಿಗೌಡರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲದೆ ಕಾಂಗ್ರೆಸ್ ತ್ಯಜಿಸಿ ಬಿಜೆಪಿ ಸೇರಿದ್ದಾರೆ. ಕಾಂಗ್ರೆಸ್ನಿಂದ ತಾಲೂಕು ಪಂಚಾಯಿತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಎಪಿಎಂಸಿ ನಿರ್ದೇಶಕರಾಗಿ ಅಧಿಕಾರ ಅನುಭವಿಸಿ ಈಗ ಪಕ್ಷ ಬಿಟ್ಟು ಹೋಗಿದ್ದು ಯಾವುದೇ ನಷ್ಟವಾಗಿಲ್ಲ. ಈಗ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜಿಡಿ ವಿಜಯ್ಕುಮಾರ್ ಅವರನ್ನ ನೇಮಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣ ಹೇಳಿದರು. ಉಳಿದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಸಮಿತಿಗಳನ್ನ ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಅನ್ವಯ ಪುನರ್ರಚನೆ ಮಾಡಲಾಗಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚುಮಾರಯ್ಯ, ಮುಖಂಡರಾದ ಅಂತೂರಯ್ಯ, ಹೇಮಂತ್ ಕುಮಾರ್, ಅಫ್ತಾಫ್ ಅಹಮದ್, ಟಿಎಸ್ ತರುಣೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಪೊಳ್ಳು ಇಂಗ್ಲಿಷ್ ಬಿಡಿ, ತಾಯಿ ಭಾಷೆ ಕನ್ನಡವನ್ನ ಮಾತನಾಡಿ ಬೆಳೆಸಿ ಎಂದು ನಾಡೋಜ ಪ್ರೊಫೆಸರ್ ನಿಸಾರ್ ಅಹಮದ್ ಕರೆ ನೀಡಿದರು. ಪೊಳ್ಳು ಇಂಗ್ಲಿಷ್ ಮಾತನಾಡುವುದನ್ನ ಬಿಟ್ಟು ಮಾತೃಭಾಷೆ ಕನ್ನಡವನ್ನ ಸ್ವಚ್ಛವಾಗಿ ಮಾತನಾಡಿ ಅಭಿಮಾನ ಮೆರೆಯಿರಿ ಎಂದು ಹಿರಿಯ ಸಾಹಿತಿ ನಾಡೋಜ ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಕರೆ ನೀಡಿದರು. ತಿಪಟೂರಿನ ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಭಾವಗೀತೆ ಗಾಯನ ಹಾಗೂ ಅಭಿನಂದನಾ ಸಮಾರಂಭ ಉದ್ಘಾಟಿಸಿದರು. ನಾನು ಬೆರಳು ಗಾತ್ರದ ಬಿದಿರಿನ ತುಂಡು, ಕನ್ನಡದ ವಾಗ್ದೇವಿ ಅದನ್ನ ಕೊಳಲು ಮಾಡಿದಳು ಎಂದು ಪ್ರೊಫೆಸರ್ ನಿಸಾರ್ ಅಹಮದ್ ಕನ್ನಡ ಭಾಷೆ ಬಗೆಗಿನ ತಮ್ಮ ಪ್ರೀತಿ ಗೌರವ ತೋರ್ಪಡಿಸಿದರು. ಕನ್ನಡವನ್ನ ವಿಶ್ವಮಾನ್ಯ ಮಾಡಲು ಅನೇಕ ದಾರಿಗಳಿವೆ, ಆ ದಾರಿಯಲ್ಲಿ ಸಾಗಬೇಕು. ವ್ಯವಹಾರಿಕವಾಗಿ ಇಂಗ್ಲಿಷ್ ಬೇಕು, ಹಾಗಂತ ಮಾತೃಭಾಷೆ ಅಭಿಮಾನ ಬಿಡಬೇಕಾಗಿಲ್ಲ. ಪೊಳ್ಳು ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ತಾಯಿ ಭಾಷೆ ಬಳಸಿ ಪ್ರೇಮ ಮೆರೆಯಿರಿ ಎಂದರು. ನಾಡು ನುಡಿಗೆ ಮಾಡುವ ಪ್ರತಿ ಅಳಿಲು ಸೇವೆ ದೊಡ್ಡ ಕೊಡುಗೆಯಾಗುತ್ತದೆ. ಕನ್ನಡದ ಕೆಲಸ ಕನ್ನಡಾಭಿಮಾನದ ಜಾಗೃತಿಗೆ ಕಾರಣವಾಗುತ್ತದೆ ಎಂದು ನಿಸಾರ್ ಅಹಮದ್ ಹೇಳಿದರು. ಪತ್ರಕರ್ತ ಹುಣಸವಾಡಿ ರಾಜನ್, ಲೋಕಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ಭಟ್, ಶಾಸಕ ಕೆ ಷಡಾಕ್ಷರಿ, ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ ಭಾನುಪ್ರಶಾಂತ್, ಮಾಜಿ ಶಾಸಕ ಬಿಸಿ ನಾಗೇಶ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶಶಿಧರ್, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಜ್ಯೋತಿ ಗಣೇಶ್ ಮೊದಲಾದವರು ಭಾಗವಹಿಸಿದರು. ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟದಲ್ಲಿ ಇದೇ 4ರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಬಾಳೆಹೊನ್ನೂರು ಕಸಾ ಶಾಖಾ ಮಠದ 11ನೇ ವಾರ್ಷಿಕೋತ್ಸವ ಅಂಗವಾಗಿ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದಲ್ಲಿ 50 ಜೋಡಿಯ ಉಚಿತ ಸಾಮೂಹಿಕ ವಿವಾಹ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸುತ್ತಮುತ್ತಲ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕೃಷಿ ಮತ್ತು ಅರಣ್ಯ ಜಾಗೃತಿ ಕಾರ್ಯಾಗಾರದ ಜೊತೆಗೆ 10,000 ಸಸಿ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜೂನ್ 3ರಂದು ಬೆಳಗ್ಗೆ 10 ಗಂಟೆಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸುತ್ತಮುತ್ತಲ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕಾರ್ಯಾಗಾರದ ಮೂಲಕ ಅರಿವು ಮೂಡಿಸಲಾಗುವುದು, ಜೊತೆಗೆ ಅರಣ್ಯ ಬೆಳೆಸುವ ಸಲುವಾಗಿ ರೈತರಿಗೆ 10,000 ಸಸಿ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ.
ಜೂನ್ 4ರಂದು ಭಾನುವಾರ ಬೆಳಗ್ಗೆ ಮಠದ ಆವರಣದಲ್ಲಿ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ, ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ, ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ ನಡೆಯಲಿದೆ. ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 11ನೇ ವಾರ್ಷಿಕೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭವನ್ನು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವವರು. ಸಚಿವ ಟಿಬಿ ಜಯಚಂದ್ರ ಉಚಿತ ಸಾಮೂಹಿಕ ವಿವಾಹದ ನೂತನ ವಧುವರರಿಗೆ ಮಾಂಗಲ್ಯ ವಿತರಣೆ ಮಾಡುವರು. ಶಾಸಕ ಪಿಆರ್ ಸುಧಾಕರ್ ಲಾಲ್ ಅಧ್ಯಕ್ಷತೆ ವಹಿಸಲಿದ್ದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ಮೂಗುತ್ತಿ ವಿತರಣೆ, ಆಂಧ್ರದ ಎಪಿಸಿಸಿ ಅಧ್ಯಕ್ಷ ರಘುವೀರ್ ರೆಡ್ಡಿ ವಸ್ತ್ರ ವಿತರಣೆ ಮಾಡುವರು, ಮಾಜಿ ಸಚಿವ ವಿ ಸೋಮಣ್ಣ ಮಠದ ನೂತನ ಕಂಪ್ಯೂಟರ್ ಕೊಠಡಿ ಉದ್ಘಾಟಿಸುವವರು, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಸಚಿವ ಸಿ ಚನ್ನಿಂಗಪ್ಪ ಇತರರು ಭಾಗವಹಿಸುವವರು ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಬರುವಂತಹ ಸಮಾರಂಭದಲ್ಲಿ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವಂತಹ ರೈತರಿಗೆ ಉಚಿತವಾಗಿರ್ತಕ್ಕಂಥ ಸಸಿಗಳನ್ನು ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಳ್ಳಲಾಗಿದೆ. ಅದರ ಪೂರ್ವಭಾವಿಯಾಗಿ ಶನಿವಾರ 3ನೇ ತಾರೀಕು 10 ಗಂಟೆಗೆ ಕೃಷಿ ಮತ್ತು ಅರಣ್ಯ ಒಂದು ಜಾಗೃತಿ ಬಗ್ಗೆ ಒಂದು ಕಾರ್ಯಾಗಾರವನ್ನು ಜಿಲ್ಲೆಯ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಆ ಕಾರ್ಯಕ್ರಮವನ್ನು ಶನಿವಾರ 3ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ. ಪ್ರಗತಿಪರ ರೈತರು ಸಹಿತ ಆಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 3 ಮತ್ತು 4ನೇ ತಾರೀಕು ಬರುವಂತಹ ರೈತರಿಗೆ ಒಂದು 5-6 ಸಾವಿರ ಸಸ್ಯಗಳನ್ನು ಉಚಿತವಾಗಿ ಭಕ್ತರಿಗೆ ನೀಡುವ ಮುಖಾಂತರ ಪರಿಸರ ಜಾಗೃತಿಯ ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಭಕ್ತರಿಗೆ ಆ ಸಸ್ಯಗಳನ್ನು ಕೊಡುವ ಮುಖಾಂತರವಾಗಿ ಮಠದ 11ನೇ ವರ್ಷದ ವಾರ್ಷಿಕೋತ್ಸವದ ನೆನಪಿಗಾಗಿ ತಾವೆಲ್ಲರೂ ಒಂದೊಂದು ಸಸಿಗಳನ್ನು ಖಾಲಿ ಇರುವಂಥ ಜಾಗದಲ್ಲಿ ಬೆಳೆಸಿ ಪರಿಸರದ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕರೆಯನ್ನು 11ನೇ ವರ್ಷದ ವಾರ್ಷಿಕೋತ್ಸವದ ಭಕ್ತರಿಗೆ ನೀಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಉಚಿತವಾಗಿರತಕ್ಕಂಥ ಸಸಿಗಳ ವಿತರಣೆಯನ್ನು ಸಹಿತ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಜಿಲ್ಲೆ ಮತ್ತು ಎಲ್ಲ ಅಕ್ಕಪಕ್ಕದ ಜಿಲ್ಲೆಗಳು ಸಹಿತ ಪತ್ರಿಕೆಯನ್ನು ತಲುಪಿಸುವಂತಾಗಿದೆ. ಎಲ್ಲ ಸಂತ್ರಸ್ತರು ಸಹಿತ ಈಗಾಗಲೇ ಕಾರ್ಯಕ್ರಮದ ಒಂದು ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಕಂಡರಾದ ಟಿಆರ್ ಸದಾಶಿವಯ್ಯ, ಮಲ್ಲೇಶ್, ರಾಮಯ್ಯ, ಸಿದ್ದಪ್ಪ, ಬಸವರಾಜು, ಪಾಲಿಕೆ ಸದಸ್ಯ ರೇಣುಕಾರಾಧ್ಯ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಾ ಪರಮೇಶ್ವರ್ ಮುಂದುವರೆದಿದ್ದಕ್ಕೆ ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಿದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಾ ಜಿ ಪರಮೇಶ್ವರ್ ಮರು ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತುರುವೇಕೆರೆ ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಾ ಜಿ ಪರಮೇಶ್ವರ್ ಮುಂದುವರೆದಿರುವ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬೀಳುತ್ತಿದ್ದಂತೆ ವಕೀಲ ರಾಜಣ್ಣ ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಕುಮಾರ್ ಮತ್ತು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಜಮಾವಣೆಗೊಂಡು ಪಕ್ಷದ ಪರ ಘೋಷಣೆ ಮೊಳಗಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ನಮ್ಮ ಜಿಲ್ಲೆಯವರೇ ಆದ ಡಾ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ. ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಇತಿಹಾಸದಲ್ಲಿ 2 ಸಾರ್ವತ್ರಿಕ ಚುನಾವಣೆಗಳ ಸಾರಥ್ಯ ವಹಿಸಿದ ಕೀರ್ತಿ ಡಾ ಜಿ ಪರಮೇಶ್ವರ್ ಅವರಿಗೆ ಸಲ್ಲುತ್ತದೆ. 2013ರ ಚುನಾವಣೆಯ ಸಾರಥ್ಯವನ್ನು ಡಾ ಜಿ ಪರಮೇಶ್ವರ್ ಅವರೇ ವಹಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ಸು ಕಂಡಿದ್ದರು. ಈ ನಡುವೆ ಗೃಹ ಖಾತೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಗಾದಿ ಎರಡನ್ನೂ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಜನಪರ ಆಡಳಿತ ನೀಡುವ ಮೂಲಕ ಜನತೆಗೆ ಹತ್ತಿರವಾಗಿರುವ ಕಾಂಗ್ರೆಸ್ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಆರಿಸಿ ಬರುವ ಮೂಲಕ ಮತ್ತೆ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸಂಭ್ರಮಾಚರಣೆಯಲ್ಲಿ ಚೌಧರಿ ಟಿ ರಂಗಪ್ಪ, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೀತಾ ರಾಜಣ್ಣ, ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷೆ ಕೆಂಪಮ್ಮ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಪ್ರಸನ್ನಕುಮಾರ್, ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷ ಶಿವರಾಜ್, ಮುಖಂಡರಾದ ದಾನಿಗೌಡ, ಕೃಷ್ಣಪ್ಪ, ಕೋಲಾಳ ನಾಗರಾಜ್, ಸ್ವರ್ಣಕುಮಾರ್, ಪೃಥ್ವಿರಾಜ್, ಛಾಯಾ ಈಶ್ವರ್ ಇತರರು ಭಾಗವಹಿಸಿದ್ದರು. ಮಾಗಡಿ ಕುಣಿಗಲ್ ರಸ್ತೆಯಲ್ಲಿ ಮರ ಉರುಳಿ ಬಿದ್ದು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಯಿತು. ಶಿಥಿಲಗೊಂಡ ಮರಗಳನ್ನು ತೆರವು ಮಾಡಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಗಡಿ ತಾಲೂಕಿನ ಚಂದೂರಾಯನಹಳ್ಳಿಯ ಮಾಗಡಿ ಕುಣಿಗಲ್ ಹೆದ್ದಾರಿಯಲ್ಲಿ ಶಿಥಿಲಗೊಂಡಿದ್ದ ಬೃಹದಾಕಾರದ ಆಲದ ಮರ ಉರುಳಿಬಿದ್ದಿದ್ದು ಸುಮಾರು 5ರಿಂದ 6 ವಿದ್ಯುತ್ ಕಂಬಗಳು ಮುರಿದಿವೆ. ಇಂದು ಬೆಳಗ್ಗೆಯೇ ಮರ ಬಿದ್ದಿದ್ದರೂ ಲೋಕೋಪಯೋಗಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಈವರೆಗೆ ಸ್ಥಳಕ್ಕೆ ಆಗಮಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ.
ಮಾಗಡಿ ಕುಣಿಗಲ್ ಮುಖ್ಯ ರಸ್ತೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಮರಗಳು ಬಹಳಷ್ಟಿವೆ. ಈ ಹಿಂದೆ ಇದೇ ರಸ್ತೆಯಲ್ಲಿಯೇ ಕೆಎಸ್ಆರ್ಟಿಸಿ ಬಸ್ ಮೇಲೆ ಮರ ಉರುಳಿಬಿದ್ದು ಆ ವೇಳೆಯಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಶಿಥಿಲಗೊಂಡ ಮರಗಳನ್ನೆಲ್ಲ ತೆಗೆಸುತ್ತೇವೆ ಎಂದು ಮರಗಳಿಗೆ ನಂಬರ್ಗಳನ್ನು ಸಹ ಹಾಕಿದ್ದರು. ಈಗ ಮಳೆಗಾಳಿ ಹಿನ್ನೆಲೆಯಲ್ಲಿ ಬೆಳಗ್ಗೆ ಮರ ಬಿದ್ದು 4-5 ವಿದ್ಯುತ್ ಕಂಬಗಳು ಸಂಪೂರ್ಣ ಮುರಿದಿದೆ. ಮರ ಬೀಳುವ ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಎಚ್ಚೆತ್ತು ರಸ್ತೆಯಲ್ಲಿ ಯಾವ ವಾಹನವನ್ನೂ ಬಿಡದಂತೆ ಮುಂಜಾಗರೂಕತೆ ವಹಿಸಿದ್ದರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮರ ನೆಲಕ್ಕುರುಳಿ 4 ಗಂಟೆಗಳಾದರೂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಎಂದು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಬೇಸರ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಸದಸ್ಯ ನಾರಾಯಣಪ್ಪ ಮಾತನಾಡಿ, ಕಳೆದ ವರ್ಷವೇ ಶಿಥಿಲ ಮರಗಳನ್ನೆಲ್ಲ ತೆಗೆಯುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಈ ರೀತಿ ಏನಾದರೂ ಅನಾಹುತ ಸಂಭವಿಸಿದಾಗ ಮಾತ್ರ ಇಲ್ಲಸಲ್ಲದ ಸಬೂಬುಗಳನ್ನು ಹೇಳುತ್ತಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬೇಕು ಎಂದು ತಿಳಿಸಿದರು. ಸೌದಿ ಅರೇಬಿಯಾದಲ್ಲಿ ಬಂಧಿಯಾಗಿದ್ದ ತುರುವೇಕೆರೆಯ ನಯಾಜ್ ಅಹಮದ್ ಬಂಧಮುಕ್ತರಾಗುವರು ಎಂದು ಸಂಸದ ಮುದ್ದಹನುಮೇಗೌಡ ಹೇಳಿದರು. ತನಿಖೆಯ ವಿಚಾರದಲ್ಲಿ ಸೌದಿ ಅರೇಬಿಯಾದಲ್ಲಿ ಬಂಧಿಯಾಗಿರುವ ತುರುವೇಕೆರೆಯ ನಯಾಜ್ ಅಹಮದ್ ಅವರು ಬಂಧಮುಕ್ತರಾಗಿ ದೇಶಕ್ಕೆ ಅತಿ ಶೀಘ್ರದಲ್ಲಿ ಆಗಮಿಸಲಿದ್ದಾರೆ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 1.5 ತಿಂಗಳಿನಿಂದ ಸೌದಿಯ ಜಿದಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ತನಿಖೆ ನೆಪದಲ್ಲಿ ಬಂಧಿಯಾಗಿದ್ದ ತುರುವೇಕೆರೆ ವಾಸಿ ನಯಾಜ್ ಅಹಮದ್ ಅವರ ಮನೆಗೆ ಭೇಟಿ ನೀಡಿ ಸಂಸದರು ನಯಾಜ್ ಅಹಮದ್ ತಂದೆ ತಾಯಿ ಹಾಗೂ ಕುಟುಂಬದ ಸದಸ್ಯರಿಗೆ ನಯಾಜ್ ಬಿಡುಗಡೆ ಬಗ್ಗೆ ಮನವರಿಕೆ ಮಾಡಿಕೊಡುವ ಮೂಲಕ ಸಾಂತ್ವನ ಹೇಳಿದರು. ಆನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಸೌದಿ ಅರೇಬಿಯಾಕ್ಕೆ ತೆರಳಿದ ಪಟ್ಟಣದ ನಯಾಜ್ ಅಹಮದ್ ತಾನು ಮಾಡಿದ ತಪ್ಪಿಗೆ ತಪಾಸಣೆ ಸಲುವಾಗಿ ಬಂಧನಕ್ಕೊಳಗಾಗಿದ್ದರು. ಬೆಂಗಳೂರು ಮೂಲದ ನಯಾಜ್ ಅಹಮದ್ ಎಂಬುವವರು ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ಅಪರಾಧಗೈದು ಅಲ್ಲಿಂದ ಪಲಾಯನಗೊಂಡಿದ್ದಾರೆನ್ನಲಾಗಿದೆ. ಇದೇ ಮೊದಲ ಬಾರಿಗೆ ಉಮ್ರಾ ಯಾತ್ರೆಗೆ ತೆರಳಿದ್ದ ಪಟ್ಟಣದ ನಯಾಜ್ ಅಹಮದ್ ಅವರನ್ನ ಸೌದಿ ಅರೇಬಿಯಾದ ರಕ್ಷಣಾ ಸಿಬ್ಬಂದಿ ತನಿಖೆಯ ಸಲುವಾಗಿ ಬಂಧಿಸಿದ್ರು. ಏನೂ ತಪ್ಪು ಮಾಡದ ನಯಾಜ್ ಅಹಮದ್ರನ್ನ ಬಿಡುಗಡೆಗೆ ಸಹಕರಿಸುವಂತೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನ ಮುಖಂಡರೊಂದಿಗೆ ಖುದ್ದು ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು. ಮನವಿಗೆ ಪೂರಕವಾಗಿ ವಿದೇಶಾಂಗ ಸಚಿವರು ಸೌದಿ ಅರೇಬಿಯಾ ರಾಯಭಾರಿ ಕಚೇರಿಯೊಂದಿಗೆ ಪತ್ರ ವ್ಯವಹಾರ ನಡೆಸಿದ್ರು. ತಕ್ಷಣವಾಗಿ ನಯಾಜ್ ಅಹಮದ್ ಬಿಡುಗಡೆಯಾಗಿ ಭಾರತಕ್ಕೆ ಮರಳುವ ಮುನ್ಸೂಚನೆ ದೊರೆತಿದೆ ಎಂದರು. ಮಾಡಿಸ್ಕೊಡ್ಬೇಕು ಹಾಗೆ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿದೆ. ಮತ್ತೆ ಪೂರಕವಾಗಿ ಇವರು ತಪ್ಪು ಗ್ರಹಿಕೆಗೆ ಇನ್ನೊಬ್ಬ ನಯಾಜ್ ಅಹಮದ್ ಅಲ್ಲಿ ಬೇಕಾಗಿರ್ತಕ್ಕಂತ ವ್ಯಕ್ತಿ. ಆ ನಯಾಜ್ ಅಹಮದ್ದು ಈ ನಯಾಜ್ ಅಹಮದ್ ಹೆಸರು ಒಂದೇ ಇದ್ದಿದ್ರಿಂದ ಮತ್ತೆ ಡೇಟ್ ಆಫ್ ಬರ್ತ್ ಒಂದಿದ್ರಿಂದ ಆ ಕನ್ಫ್ಯೂಷನ್ ಆಯ್ತು. ಆದ್ರೆ ತಂದೆ ಹೆಸರು ಬೇರೆ ಇತ್ತು, ಅಡ್ರೆಸ್ ಕೂಡ ಬೇರೆ ಇತ್ತು. ಇದೆಲ್ಲ ದಾಖಲೆಗಳನ್ನ ಕೂಡ ನಾವು ಒದಗಿಸಿ ಮತ್ತೆ ಅವ್ರ ಫೋಟೋನೇ ಈತನ ಫೋಟೋನ ಎಲ್ಲಾನು ಕೂಡ ಒದಗಿಸಿ ಅವ್ರು ಕನ್ವಿನ್ಸ್ ಆದ್ಮೇಲೆ ತತ್ಕ್ಷಣ ನಾನು ಮುಂದೆ ಅವರು ನಮ್ಮ ಎಂಬೆಸಿ ಅವರಿಗೆ ಅಲ್ಲಿಗೆ ನಮ್ಮ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ನಮ್ಮ ದೇಶದ ಎಂಬೆಸಿ ಅವರಿಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ ಮಾತನಾಡಿ ತಕ್ಷಣ ಬಿಡುಗಡೆಗೆ ಕ್ರಮ ಕೈಗೊಳ್ಬೇಕು ಅಂತ ಸೂಚನೆಯನ್ನು ಕೂಡ ನೀಡಿದ್ರು. ಮತ್ತೆ ಖಂಡಿತವಾಗ್ಲೂ ಕೂಡ ನಾವು ಬಹಳ ತೀವ್ರ ಗತಿನಲ್ಲಿ ಇದ್ರ ಬಿಡುಗಡೆಗೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಹಾಗೆ ಅಂತ ಹೇಳ್ಬಿಟ್ಟು ಪುನಃ ನಾನು ಮೊನ್ನೆನೂ ಮಾತಾಡಿದಾಗ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಕೂಡ ಆಗಿದೆ. ಆದಷ್ಟು ಶೀಘ್ರವಾಗಿ ಬಹುಶಃ 24 ಗಂಟೆ ಒಳಗಡೆ ಬಿಡುಗಡೆ ಆಗ್ತಕ್ಕಂತ ಆಶ್ವಾಸನೆಯನ್ನ ನನಗೆ ವಿದೇಶಾಂಗ ಖಾತೆಯ ಸಚಿವರಲ್ಲಿ ಮತ್ತು ಸಚಿವರು ಮತ್ತೆ ಅವರ ಪಿ ಎಸ್ ಅವರು ಕೂಡ ಕೊಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ಇವತ್ತು ಈ ವಿಚಾರ ನಾನು ಅವರಿಗೆ ತಂದೆಗೆ ಮತ್ತೆ ಈಗ ತಿಳಿಸಬೇಕು, ಅವ್ರ ಮನೆಯವರಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಗೀತಾ ರಾಜಣ್ಣ, ಮುಖಂಡರಾದ ಚೌಧರಿ ಟಿ ರಂಗಪ್ಪ, ದಾನಿಗೌಡರು, ಕೊಳಹಳ ನಾಗರಾಜ್, ನಂಜುಂಡಪ್ಪ, ಶಿವರಾಜ್, ಅಸ್ಲಾಂ ಪಾಷಾ, ಶಬೀದ್ ಅಹಮದ್ ಇತರರು ಇದ್ದರು. ತುಮಕೂರು ನಗರ ಪಾಲಿಕೆಯ ಆಡಳಿತ ಕಚೇರಿಗಾಗಿ 5 ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಮುಂದಿನ 50 ವರ್ಷದ ದೃಷ್ಟಿ ಇಟ್ಟುಕೊಂಡು ಆಡಳಿತಾತ್ಮಕ ಕಚೇರಿ ನಿರ್ಮಾಣದ ಪ್ರಕ್ರಿಯೆ ಆರಂಭವಾಗಿದೆ. ಪಾಲಿಕೆ ಆವರಣದಲ್ಲಿದ್ದ ಹಳೆ ಕಟ್ಟಡವನ್ನು ಕೆಡವು ಕಾರ್ಯ ಆರಂಭಿಸಿತ್ತು. ಈ ಸ್ಥಳದಲ್ಲಿ ಸುಮಾರು 500 ಚದುರ ಅಡಿ ವಿಸ್ತೀರ್ಣದಲ್ಲಿ ಸುಸರ್ಜಿತ ಆಡಳಿತಾತ್ಮಕ ಕಚೇರಿಯು ಇನ್ನು 18 ತಿಂಗಳುಗಳಲ್ಲಿ ಸಿದ್ದಗೊಳ್ಳಲಿದೆ. 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುವ ಈ ಸುಸರ್ಜಿತ ಕಟ್ಟಡದಲ್ಲಿ ಕಮಿಷನರ್ ಚೇಂಬರ್, ಮೇಯರ್, ಉಪಮೇಯರ್ ಕೊಠಡಿಗಳು, ಮೀಟಿಂಗ್ ಹಾಲ್ ಸೇರಿದಂತೆ ಪಾಲಿಕೆಯ ಆಡಳಿತಾತ್ಮಕ ಕಚೇರಿಗಳು ಸೇರುತ್ತದೆ. ಸುಸರ್ಜಿತ ಆಡಳಿತಾತ್ಮಕ ಕಚೇರಿ ನಿರ್ಮಾಣ ಮಾಡುವ ಬಗ್ಗೆ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಒಮ್ಮತ ನಿರ್ಣಯ ಮಾಡಲಾಗಿತ್ತು. ಆನಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಸರ್ಕಾರದಿಂದ ಅನುಮತಿ ಜೊತೆಗೆ ಟೆಂಡರ್ ಕರೆದಿದ್ದನ್ನು ಸ್ಮರಿಸಬಹುದಾಗಿದೆ.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜೈಲರ್ ದೌರ್ಜನ್ಯ ಖಂಡಿಸಿ ಮಹಿಳಾ ಕೈದಿಗಳಿಂದ ಉಪವಾಸ ಪ್ರತಿಭಟನೆ. ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಜೈಲಿಗೆ ಭೇಟಿ, ಕ್ರಮದ ಭರವಸೆ. ಕೈದಿಗಳ ಪ್ರತಿಭಟನೆ ವಾಪಸ್. ಸಿದ್ಧಗಂಗಾ ಮಠಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಭೇಟಿ. ತುಮಕೂರು ಜಿಲ್ಲೆ ಎಸ್ಪಿಯಾಗಿ ಡಾ ದಿವ್ಯಾ ಗೋಪಿನಾಥ್ ಅಧಿಕಾರ ಸ್ವೀಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆ.